ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುಜ್ಜಯ ಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯ ಮಹಿಷ್ಠಾನಾಂ ಇಯಂ ಪ್ರಣತಿ ಮಾಲಿಕಾ. ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಯುಧಿಷ್ಠಿರಃ ಪಿತಾಮಹ ಮಹಾಪ್ರಾಜ್ಞ ಕುರುಣಾಂ ಪ್ರೀತಿವರ್ಧನ ಪ್ರಶ್ನಂ ಕಂಚಿತ್ ಪ್ರವಕ್ಷ್ಯಾಮಿ ತನ್ಮೇ ವ್ಯಾಖ್ಯಾತುಮರ್ಹಸಿ. ಅಜ್ಜ, ಒಂದು ಪ್ರಶ್ನೆ ಕೇಳಬೇಕು ಅಂತ ಇದ್ದೇನೆ, ದಯವಿಟ್ಟು ಅದನ್ನು ವ್ಯಾಖ್ಯಾನ ಮಾಡಬೇಕು. ಕೀದೃಶ ಮಾನವಾ ಸೈವ್ಯಾ ಕೈ ಪ್ರೀತಿ ಪರಮಾ ಭವೇತ್ ಆಯತ್ಯಾಂಚ ತದಾತ್ವೇಚ ಕ್ಷಮಾಸ್ತಾನ್ ಪ್ರಬ್ರವೀಹಿ ಮೇ. ಯಾವ ತರಹದ ಮನುಷ್ಯರನ್ನ ನಾವು ಫ್ರೆಂಡ್ಶಿಪ್ ಅಲ್ಲಿ ಇಟ್ಕೊಳ್ಬಹುದು, ಯಾರ ಜೊತೆಗೆ ನಮ್ಮ ರಿಲೇಶನ್ಶಿಪ್ ಇದ್ರೆ ನಾವು ಬದುಕ್ತೀವಿ. ಆ ಸ್ನೇಹ ಸೊಗಸಾಗಿ ಇರಬೇಕು ಅಂದ್ರೆ ಹೇಗಿರ್ಬೇಕು? ನಹಿ ತತ್ರ ಧನಂ ಸ್ಫೀತಂ ನಚ ಸಂಬಂಧಿ ಬಾಂಧವಾಃ ತಿಷ್ಠಂತಿ ಯತ್ರ ಸಹೃದಃ ತಿಷ್ಠಂತೀತಿ ಮತಿರ್ಮಮ. ಹಣ, ಸಂಬಂಧಿಗಳು, ಬಾಂಧವರು ಇಲ್ಲದಲ್ಲಿ ಗೆಳೆಯರು ಇರಲ್ಲ. ಗೆಳೆಯರು ಇರಬೇಕು ಅಂದ್ರೆ ನನಗನ್ಸುವುದು, ದುರ್ಲಭೋ ಹಿ ಸುಹೃತ್ ಶ್ರೋತ ದುರ್ಲಭಶ್ಚ ಹಿ ಯಸ್ಸುಹೃತ್ ಏತದ್ಧರ್ಮ ಭೃತಾಂ ಶ್ರೇಷ್ಠ ತನ್ಮೇ ವ್ಯಾಖ್ಯಾತುಮರ್ಹಸಿ. ಒಳ್ಳೆಯ ಶ್ರೋತೃ ನಮ್ಮ ಸಂಕಟಗಳನ್ನ ಹೇಳಿದ್ರೆ ಅರ್ಥ ಮಾಡಿಕೊಳ್ಳೋ ಒಬ್ಬ ಗೆಳೆಯ ಇರೋದಿಲ್ಲ ಅಂತ ನನಗನ್ಸತ್ತೆ. ಇನ್ನು ಗೆಳೆಯನೇ ದುರ್ಲಭ, ಅದರಿಂದ ಯಾವ ತರಹದ ಮನುಷ್ಯರೊಡನೆ ನಾವು ಕಾಂಪ್ರಮೈಸ್ ಮಾಡಿಕೊಳ್ಬಹುದು, ಯಾವ ತರಹದ ಮನುಷ್ಯರೊಡನೆ ಸಂಬಂಧ ನೆಂಟಸ್ತಿಕೆ ಬೆಳೆಸಿದರೆ ನಾವು ಎತ್ತರಕ್ಕೆ ಏರ್ತೇವೆ ಅನ್ನೋದನ್ನ ನೀವು ಹೇಳಿ ಅಂತಂದ. ಭೀಷ್ಮ ಸಂಧೇಯಾನ್ ಪುರುಷಾನ್ ರಾಜನ್ ಅಸಂಧೇಯಾಂಶ್ಚ ತತ್ವತಃ ವದತೋ ಮೇ ನಿಬೋಧತ್ವಂ ನಿಖಿಲೇನ ಯುಧಿಷ್ಠಿರ. ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು, ಯಾರ ಜೊತೆ ಮಾಡ್ಕೋಬಾರದು ಅದನ್ನು ನಾನು ಹೇಳ್ತೇನೆ ಕೇಳು. ಭೀಷ್ಮಾಚಾರ್ಯ ಈ ಥರದ್ದೆಲ್ಲ ಒಂದು ಹೇಳಿದಾರ ಅನ್ನೋದೇ ನಮಗೆ ಗೊತ್ತಿಲ್ಲ. ಯಾಕೆಂದ್ರೆ ವೇದಾಂತ ಅಂದ್ರೆ ಅದರಲ್ಲಿ ಎಲ್ಲ ಬಿಟ್ಬಿಡು ಅಂತ ಹೇಳ್ತಾರೆ ಅಂತಾನೆ. ಸುಖಕ್ಕೆ ಏನು ಬೇಕು ಅದನ್ನ ಹೇಳ್ತಾರೆ. ಲುಬ್ಧ ಕ್ರೂರೋ ಹ್ಯಧರ್ಮಿಷ್ಠೋ ನಿಕೃತ ಶಠಯೇವಚ ಕ್ಷುದ್ರ ಪಾಪ ಸಮಾಚಾರ ಸರ್ವಶಂಕಿ ತಥಾಲಸಃ. ಮೊದಲು ಯಾರ ಜೊತೆ ಗೆಳೆತನ ಮಾಡ್ಕೋಬಾರದು ಅನ್ನೋದ್ರ ಬಗ್ಗೆ ಹೇಳ್ತೇನೆ, ಆಮೇಲೆ ಯಾರ ಜೊತೆ ಮಾಡ್ಕೋಬೇಕು ಅಂತ. ಮೊದಲು ಯಾರ ಜೊತೆ ಗೆಳೆತನ ಮಾಡ್ಕೋಬಾರದು ಅಂದ್ರೆ ಲುಬ್ಧ, ವಿಪರೀತ ಸೆಲ್ಫ್ ಸೆಂಟರ್ಡ್ ಯಾರಿರ್ತಾರೆ ಅವ್ರ ಹತ್ರ ಗೆಳೆತನ ಮಾಡ್ಕೋಬೇಡ. ಯಾರು ವಿಪರೀತ ಕ್ರೂರರಾಗಿರ್ತಾರೆ ಅವ್ರ ಹತ್ರ ಗೆಳೆತನ ಮಾಡ್ಕೋಬೇಡ, ಯಾಕೆಂದ್ರೆ ಅವ್ರು ಸಿಗೋದಲ್ದೆ ನಮ್ಮನ್ನು ಹೋಗಿ ಜೈಲಲ್ಲಿ ಕೂಡೋ ಹಾಗೆ ಮಾಡಿಬಿಟ್ಟಾರು. ಇನ್ನು ಹೆಧರ್ಮಿಷ್ಠ, ಯಾರಿಗೆ ಧರ್ಮದ ಬಗ್ಗೆ ಒಂದು ಚೂರೂ ಕನ್ಸರ್ನ್ ಇಲ್ಲವೋ ಅವ್ರ ಜೊತೆಗೆ ಗೆಳೆತನ ಮಾಡ್ಕೋಬೇಡ. ನಿಕೃತಃ, ಮೋಸಗಾರನಿಗೆ ಮೋಸಗಾರನಲ್ಲಿ ಗೆಳೆತನ ಬೇಡ. ಶಠಃ, ಗುಣದ್ವೇಷಿಯನ್ನ ಗೆಳೆತನ ಮಾಡಿಕೊಳ್ಳಬೇಡ. ಇನ್ನು ಕ್ಷುದ್ರಃ, ಎತ್ತರಕ್ಕೇರೋದೇ ಇಲ್ಲ, ಕೆಳಗಡೆಯೇ ರೌಂಡುಡಿತಾ ಇರ್ತಾನೆ, ಪಾತಾಳ ಲೋಕದ ಪರ್ಮನೆಂಟ್ ಕಸ್ಟಮರ್, ಅವನ ಹತ್ರನೂ ಕೂಡ ಗೆಳೆತನ ಮಾಡ್ಕೋಬೇಡ. ಇನ್ನು ಪಾಪ ಸಮಾಚಾರ, ಕೆಟ್ಟದ್ರ ಬಗ್ಗೆ ಮಾತ್ರ ಯಾರು ನಡೀತಾ ಇರ್ತಾನೆ ಅವನ ಹತ್ರನೂ ಕೂಡ, ಎಲ್ಲಕ್ಕಿಂತ ಮಿಗಿಲಾಗಿ ಸರ್ವಶಂಕಿ, ಯಾರನ್ನೂ ನಂಬೋಲ್ಲ,
ಎಲ್ಲರನ್ನ ಅನುಮಾನದಿಂದ ನೋಡುತ್ತಾನೆ. ಯಾರನ್ನು ನೆಮ್ಮದಿಯಿಂದ ನಂಬಿದವ ಅಂತ ಅಲ್ಲ, ಅವನ ಬಗೆಗೂ ಅವನು ಕೂಡ ಗೆಳೆತನಕ್ಕೆ ಅರ್ಹ ಅಲ್ಲ. ತಥಾ ಅಲಸಹ ಸೋಮಾರಿ, ಸೋಮಾರಿಯ ಜೊತೆ ಗೆಳೆತನ ಬೆಳೆಸಿದರೆ ನೀನು ಉದ್ಧಾರ ಆಗಲ್ಲ, ಅವನು ಉದ್ಧಾರ ಆಗಲ್ಲ. ದೀರ್ಘ ಸೂತ್ರೋ ನೃಜು ಕಷ್ಟ ಗುರುಧಾರ ಪ್ರಧರಜಕ ವ್ಯಸನೆಯ ಪರಿತ್ಯಾಗಿ ದುರಾತ್ಮ ನಿರಪತ್ರಪ. ದೀರ್ಘ ಸೂತ್ರ, ಎಲ್ಲ ಪೋಸ್ಟ್ಪೋನ್ ಮಾಡುವವನನ್ನು ಗೆಳೆತನ ಮಾಡಿಕೊಳ್ಳಬೇಡ. ಅನೃಜುಹು, ನೇರ ನಡೆ ಇರದವನನ್ನು ಗೆಳೆತನದಲ್ಲಿ ಇರಿಸಬೇಡ. ಕಷ್ಟ, ಮನಸ್ಸಿಗೆ ಕಿರಿಕಿರಿ ಅವನು ಮಾಡಿಕೊಳ್ತಾ ಇದ್ರೆ ಬೇರೆಯವರು ಮಾಡಲಿಕ್ಕೆ ಶುರು ಮಾಡ್ತಾನೆ. ಯಾರ ಜೊತೆ ನೆಮ್ಮದಿಯಿಂದ ಇರಬಹುದು ಅಂದ್ರೆ ಅವನು ಮನಸ್ಸಿನಲ್ಲಿ ಆರಾಮವಾಗಿರ್ತಾನಲ್ಲ, ಅವನ ಜೊತೆ ನಾವು ಆರಾಮವಾಗಿರಬಹುದು. ಅವನಿಗೆ ಒಳಗಡೆಯಿಂದ ಕಿರಿಕಿರಿ ಆಗ್ತಾ ಇದ್ರೆ ಅದೇ ತಾನೇ ಅಭಿವ್ಯಕ್ತ ಆಗುವುದು. ಇನ್ನು ಗುರುದಾರ ಪ್ರಧರಜಕ, ಕೆಟ್ಟ ಕ್ಯಾರೆಕ್ಟರ್ ಇರುವವನನ್ನ ಗೆಳೆತನ ಮಾಡಿಕೊಳ್ಬೇಡ. ಎಲ್ಲಕ್ಕಿಂತ ಮಿಗಿಲಾಗಿ ವ್ಯಸನೇಯ ಪರಿತ್ಯಾಗಿ, ಕಷ್ಟ ಬಂದಾಗ ಕೈ ಕೊಡುವವರನ್ನಂತೂ ಗೆಳೆತನ ಗೆಳೆಯರನ್ನಾಗಿ ಮಾಡಿಕೊಳ್ಳೇಬೇಡ. ಇನ್ನು ದುರಾತ್ಮ, ಕೆಟ್ಟ ಮನಸ್ಸಿನವ. ನಿರಪತ್ರಪಃ, ನಾಚಿಕೆ ಇಲ್ಲದವನನ್ನ ಗೆಳೆತನದಲ್ಲಿ ಇಟ್ಕೊಳ್ಬೇಡ. ಎಷ್ಟಾಯ್ತು? ಲುಬ್ಧ, ಕ್ರೂರ, ಅಧರ್ಮಿಷ್ಠ, ನಿಕೃತ, ಗುಣದ್ವೇಷಿ, ಕ್ಷುದ್ರ, ಪಾಪ ಸಮಾಚಾರ, ಸರ್ವಶಂಕಿ, ಅಲಸ, 9 ಕ್ವಾಲಿಟಿ ಇದ್ದವರನ್ನ ಗೆಳೆಯರನ್ನಾಗಿ ಮಾಡಿಕೊಳ್ಳಬೇಡ. ಇದು 6ನೇ ಶ್ಲೋಕದಲ್ಲಿ ಹೇಳಿದ್ದು. ದೀರ್ಘ ಸೂತ್ರ 10ನೆಯದು, ಅನೃಜುಹು 11ನೆಯವನು, ಕಷ್ಟ 12, ಗುರುದಾರ ಪ್ರಧರಜಕ 13, ವ್ಯಸನೇಯ ಪರಿತ್ಯಾಗಿ 14, ದುರಾತ್ಮ 15, ನಿರಪತ್ರಪ 16. ಇನ್ನೂ 16 ಆಯ್ತು. ಇನ್ನು ಸರ್ವತಃ ಪಾಪದರ್ಶಿ, ಯಾವಾಗಲೂ ಪಾಪವನ್ನೇ ಕಾಣುವವ, ಕೆಟ್ಟದ್ದನ್ನೇ ಯಾರು ಕಾಣ್ತಾ ಇರ್ತಾರೆ, ಅಥವಾ ನೆಗೆಟಿವ್ ಮೆಂಟಾಲಿಟಿ ಯಾರಿಗಿರುತ್ತೆ, ಅಥವಾ ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದಾದ್ರೆ ಡೋಂಟ್ ಗೆಟ್ ಫ್ರೆಂಡ್ಶಿಪ್ ವಿತ್ ಪೆಸಿಮಿಸ್ಟ್. ಆಪ್ಟಿಮಿಸ್ಟ್ ಹತ್ರ ಗೆಳೆತನದಲ್ಲಿ ಇದ್ರೆ ಓಕೆ, ಜಗತ್ತಿನ ಎಲ್ಲ ಡಿಪ್ರೆಷನ್ ಅನ್ನು ತಲೆ ಮೇಲೆ ಹೊತ್ಕೊಂಡಿರ್ತಾನ ಅವನು, ಅವನ ಹತ್ರ ಗೆಳೆತನ ಮಾಡಿಕೊಳ್ಬೇಡ, ಏನು ಪ್ರಯೋಜನ ಇಲ್ಲ. ಸೊ ಸರ್ವತಃ ಪಾಪದರ್ಶಿ, ನಾಸ್ತಿಕನೊಡನೆ ಗೆಳೆತನ ಮಾಡಿಕೊಳ್ಬೇಡ. ಯಾಕೆ ಅಂದ್ರೆ ಗೆಳೆಯರಿಗೆ ದ್ರೋಹ ಮಾಡೋದು ಪಾಪ ಅಂತ ಅವನಿಗೆ ಅನ್ಸೇ ಇರಲ್ಲ. ಪಕ್ಕಾ ನಾಸ್ತಿಕನ ಹತ್ರ ಗೆಳೆತನ ಮಾಡ್ಕೋಬೇಡ. ವೇದ ನಿಂದಕನ ಹತ್ರ ಗೆಳೆತನ ಮಾಡಿಕೊಳ್ಬೇಡ. ಯಾಕೆ ಅಂದ್ರೆ ಜ್ಞಾನವನ್ನು ಧಿಕ್ಕರಿಸಿದ ನಾವು. ಸಂಪ್ರಕಿರಣೇಂದ್ರಿಯೋ ಲೋಕೆ ಯಕ್ಕಾಮ ನಿರತಶ್ಚರೇತ್, ಇಂದ್ರಿಯವನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳದೆ ಬಿಟ್ಟುಬಿಟ್ಟಿರುವವನತ್ರನೂ ಕೂಡ ಗೆಳೆತನ ಮಾಡ್ಕೋಬೇಡ. ಯಾಕೆ ಅಂದ್ರೆ ಅವನ ಇಂದ್ರಿಯದ ಕ್ಷುದ್ರ ಅಗತ್ಯಗಳಿಗಾಗಿ ನಿನ್ನ ಹತ್ರನೇ ದುಡ್ಡು ಕೇಳ್ತಾನ. ಸಂಪ್ರಕಿರಣೇಂದ್ರಿಯ ಯಕ್ಕಾಮ ನಿರತಶ್ಚರೇತ್, ವಿಪರೀತ ಯಾರು ಕಾಮರತನಾಗಿರ್ತಾನೆ, ಬೇಕಿದ್ದ ಕಂಡಿದ್ದೆಲ್ಲ. ಸಂಸ್ಕೃತದಲ್ಲಿ ಒಂದು ಗಾದೆ ಇದೆ, ಸರ್ವಂದರ್ಶಂಗ್ರಾಹಿ ಅಂತ, ಸಂಸ್ಕೃತದ ಒಂದು ಈಡಿಯಂ ಸರ್ವಂ ದರ್ಶಂಗ್ರಾಹಿ ಅಂತ. ಕನ್ನಡದಲ್ಲಿ ಅದನ್ನ ಕಂಡಿದ್ದೆಲ್ಲ ಮುಂಡೇದೆವ್ವ ಅಂತ ಅನುವಾದ ಮಾಡಿದ್ದಾರೆ. ಕೊಂಡಿದ್ದೆಲ್ಲ ನಂದು ಅಂತ ನಾವು ಅದನ್ನ ಬಯಸ್ತಾನೆ. ಅಂಥವನ ಜೊತೆಗೆ ಗೆಳೆತನ ಮಾಡದಿರಿ. ಇನ್ನು ಅಸೌಮ್ಯೋ ಲೋಕವಿದ್ವಿಷ್ಟ, ಕ್ರೌರ್ಯ ಯಾರಲ್ಲಿದೆ ಗೆಳೆತನ ಮಾಡಬೇಡ. ಲೋಕದ್ವೇಷ ಯಾರಿಗಿದೆ, ಸಮಯೇಚ ಅನವಸ್ಥಿತ. ಒಂದು ಸರ್ತಿ ಗೊತ್ತಾಗತ್ತೆ ಅವನು ಅಗ್ರಿಮೆಂಟ್ ತಕ್ಕಾಗಿರಲ್ಲ, ನಮ್ಮ ನಡುವೆ ಏನ್ ಮಾತಾಡ್ಕೊಂಡಿರ್ತೀವಿ, ಇಲ್ಲಾಗೋದೊಂದು ಅಲ್ಲಿ ಹೇಳೋದೊಂದು ಅಂತ, ಅವನಿಂದ ದೂರ ಇರು. ಪಿಶುನಃ, ಚಾಡಿಕೋರನ ಗೆಳೆತನ ಮಾಡಬೇಡ. ಅಕೃತ ಪ್ರಜ್ಞ, ಬಾಲಿಶನ ಜೊತೆಗೆ ಗೆಳೆತನ ಮಾಡಬೇಡ. ಮತ್ಸರಿ,
ಹೊಟ್ಟೆ ಕಿಚ್ಚು ವಿಪರೀತ ಇದ್ರೆ ಗೆಳೆತನ ಮಾಡಬೇಡ. ಪಾಪ ನಿಶ್ಚಯ, ಕೆಟ್ಟದ್ದನ್ನು ಮಾಡಲೇಬೇಕು ಅಂತ ಇರ್ತಾನೆ. ದುಃಖಶೀಲ, ಹಳಹಳಿಸುವುದು ಅಂತಾರೆ ಕನ್ನಡದಲ್ಲಿ. ಅಯ್ಯೋ ಎಲ್ಲ ಇದ್ರೂ ಇಲ್ಲ 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 ಅಂತ ಇರ್ತಾನೆ. ಎಷ್ಟು ಕೊಟ್ಟರೂ ಇಲ್ಲಾನೆ ಅವನಿಗೆ, ಅವನ ಹತ್ರ ಗೆಳೆತನ ಮಾಡಬೇಡ. ಅದರಿಂದಾಗಿ ಅಮೃತಾತ್ಮ, ತಪ್ಪು ತಿಳುವಳಿಕೆಯೇ ಅವನ ಜೀವನ ಧರ್ಮ. ಆಮೇಲೆ ನೃಶಂಸಃ ಕಿತವಃ ಜೂಜುಕೋರ, ಯಾವುದಾದರೂ ಒಂದು ಜೂಜಿನಲ್ಲಿ ಅವನಿಗೆ ಆಸಕ್ತಿ ಇತ್ತು, ಅವನನ್ನು ಗೆಳೆತನದಲ್ಲಿ ಇರಿಸಬೇಡ. ಮಿತ್ರೈಹಿ ಅರ್ಥಕೃತಿ ನಿತ್ಯಂ, ಗೆಳೆಯರ ಹತ್ತಿರ ಸಾಲ ಮಾಡ್ತಾನೆ ವಾಪಸ್ ಕೊಡಲ್ಲ, ಅದು ಚಿಕ್ಕ ಚಿಕ್ಕದಾಗಿದ್ದಾಗಲೇ ಎಚ್ಚರಗೊಂಡು ಬಿಡಬೇಕು. ಅಂದರೆ ಅವನಿಗೆ ಸ್ನೇಹವನ್ನ ದುಡ್ಡಿಗಾಗಿ ಬಳಸಿಕೊಳ್ಳುವಂತಹ ನೀಚ. ಅಗತ್ಯ ಬಿದ್ದಾಗ ಆದರೆ ಸರಿ, ಗೆಳೆಯರಿರೋದೇ ಅದಕ್ಕಾಗಿ ಅಂತಂದ್ರೆ. ಆದತ್ತೇರ್ಥಂ ಧನೇಪ್ಸಯ, ದತ್ತೇನಚ ಯಥಾಶಕ್ತಿ ಯೋನ ತುಷ್ಯತಿ ಮಂದಧೀಹಿ. ಪಾಪ ಕೊಟ್ಟಿರ್ತಾನೆ ಗೆಳೆಯ, ಅವನ ಬಗ್ಗೆ ಖುಷಿ ಇಲ್ಲ, ಇನ್ನೂ ಜಾಸ್ತಿ ಕೊಡಬೋದಿತ್ತು ಅಂತಾನೆ ವಿನಃ ಕೊಟ್ಟಿದ್ದನ್ನ ಥ್ಯಾಂಕ್ಸ್ ಅಂತ ಹೇಳೋಲ್ಲ. ಅಧುರ್ಯಮಪಿ ಯೋ ಯುಂಕ್ತೆ ಸದಾ ಮಿತ್ರಂ ನರಾಧಮ, ಯಾರು ಯಾವುದರಲ್ಲಿ ತೊಡಗಿರೋದಿಲ್ಲ. ಅಧುರ್ಯಮಪಿ, ಏನು ಗೊತ್ತಿರದ ಮಿತ್ರನನ್ನ ಏನೋ ಒಂದು ಹೊಣೆಗೆ ದೂಕಿ ಬಿಡ್ತಾನೆ. ಅಸ್ಥಾನ ಕ್ರೋಧನೋಯಶ್ಚ ಅಕಸ್ಮಾಚ್ಚ ವಿರಜ್ಯತೆ ಸುಹೃದಶ್ಚೈವ ಕಲ್ಯಾಣಾನ್ ಆಶು ತ್ಯಜತಿ ಕಿಲ್ಬಿಷೀ. ಅಸ್ಥಾನ ಕ್ರೋಧನ, ಸಿಟ್ಟು ಮಾಡಬಾರದಲ್ಲಿ ಸಿಟ್ಟು ಮಾಡ್ತಾ ಇರ್ತಾನೆ. ಇದ್ದಕ್ಕಿದ್ದಾಗೆ ವಿರಜ್ಯತೆ, ನಿಮ್ಮಲ್ಲಿ ಅವನು ವಿರಕ್ತಿ ಬಂದ್ಬಿಡುತ್ತೆ. ಒಳ್ಳೆಯ ಗೆಳೆಯರನ್ನ ಬಿಟ್ಟುಬಿಡ್ತಾನೆ. ಅಲ್ಪೇಪ್ಯ ಅಪಕೃತೆ ಚೈವ ಸಂಸ್ಮರಸ್ಯತಿ ಯಸ್ಕೃತಂ, ಅಲ್ಪೇಪಿ ಅಪಕೃತೆ ಚೈವ, ಅಪಕಾರ ಸ್ವಲ್ಪ ಆಗಿರುತ್ತೆ, ಅಯ್ಯೋ 10 ವರ್ಷ ಆದ್ಮೇಲೆ ಅವತ್ತು ನೀನು ಹಿಂಗೆ ಮಾಡಿಬಿಟ್ಟಿ ಅಂತಾನೆ. ಈ ನೆಗೆಟಿವ್ ಜ್ಞಾಪಕ ಶಕ್ತಿ ಇರುತ್ತಲ್ಲ, ನೀವು ಮಾಡಿದ ಕೆಟ್ಟದ್ದು ಪಕ್ಕ ನೆನಪಿಸ್ಕೋತಾನೆ, ಅದು ಮರೆಯೋದೇ ಇಲ್ಲ. ಅವನನ್ನ ಮಿತ್ರನನ್ನಾಗಿ ಮಾಡಿಕೊಳ್ಳದಿರಿ. ಇನ್ನು ಶತ್ರುರ್ ಮಿತ್ರ ಮುಖೋಯಶ್ಚ ಸಮೇತ್ಯ ಚೈವ ರಿಪುಷು ಮಿತ್ರ ದ್ವೇಷಿ ನರಾಧಿಪ. ಶತ್ರುಗಳಲ್ಲಿ ಜೊತೆ ಕೂಡಿ ನಿಮ್ಮನ್ನ ಅಣಕಿಸುತ್ತಾನೆ, ಅವನ ಬಗ್ಗೆ ಎಚ್ಚರದಿಂದ ಇರಿ. ಶತ್ರುರ್ ಮಿತ್ರ ಮುಖೋಯಶ್ಚ ಜಿಹ್ಮ ಪ್ರೇಕ್ಷ ವಿಲೋಚನ. ಮಿತ್ರ ಮುಖನಾದ ಶತ್ರು ನಿಮ್ಮನ್ನು ವಕ್ರವಾಗಿ ನೋಡ್ತಾನೆ. ಯೋನ ತುಷ್ಯತಿ ಕಲ್ಯಾಣಿ, ನಿಮಗೊಳ್ಳೇದಾದ್ರೆ ಅವನು ಸಹಿಸೋದಿಲ್ಲ, ಅವನನ್ನು ಬಿಟ್ಟುಬಿಡಬೇಕು. ಇನ್ನು ಪಾನಪಹ ಮದ್ಯಪಾಯಿ ದ್ವೇಷಿ ಕ್ರೂರ ಕೃಪೆ ಇಲ್ಲದವ ಪರುಷ ಒರಟ, ಬೇರೆಯವರಿಗೆ ಅಪಕಾರ ಮಾಡ್ತಾನೆ, ಜ್ಞಾನಿಗಳನ್ನು ದ್ವೇಷ ಮಾಡ್ತಾನೆ, ಪ್ರಾಣಿವಧ ರಥ ಕೃತಜ್ಞ ಅಧಮ, ಅವನ ಜೊತೆಗೆ ಯಾವತ್ತೂ ಗೆಳೆತನ ಮಾಡಿಕೊಳ್ಬೇಡ. ಹಾಗಾದರೆ ಯಾರ ಜೊತೆ ಗೆಳೆತನ ಮಾಡಿಕೊಳ್ಬೇಕು? ಇದು ಎಷ್ಟು ಲಿಸ್ಟ್ ಇದೆ ಅಂದರೆ ಒಂದು ಸುಮಾರು 30 ದುರ್ಗುಣಗಳ ಪಟ್ಟಿ ಇದೆ ಇಲ್ಲಿ. 30 ಇಷ್ಟು ಜನರ ಜೊತೆ ಸಂಧಾನ ಮಾಡಿಕೊಳ್ಬೇಡಿ. ಇದು ರಾಜರಿಗೂ ಅನ್ವಯಿಸುತ್ತೆ, ಜನಸಾಮಾನ್ಯರಿಗೂ ಅನ್ವಯಿಸುತ್ತೆ. ಯಾರ ಜೊತೆ ಮಾಡಿಕೊಳ್ಬೇಕು? ಕುಲೀನ ವಾಕ್ಯ ಸಂಪನ್ನಾಹ ಜ್ಞಾನ ವಿಜ್ಞಾನ ಕೋವಿದಾಹ ಮಿತ್ರಜ್ಞಾಶ್ಚ ಕೃತಜ್ಞಾಶ್ಚ ಧರ್ಮಜ್ಞ ಲೋಭವರ್ಜಿತಾಹ. ಯಾರು ಒಳ್ಳೆಯ ಕುಲದಲ್ಲಿ ಬಂದಿರ್ತಾರೆ,
ಒಳ್ಳೆ ಕುಲದಲ್ಲಿ ಬಂದಿದ್ದಾರಾ ಇಲ್ವೋ ಹೇಗೆ ಗೊತ್ತಾಗುತ್ತೆ? ಯಾರು ಶಾಸ್ತ್ರ ಇರ್ತಾರೋ ಅವರು ಸಾಮಾನ್ಯವಾಗಿ ಒಳ್ಳೆ ಕುಲದಲ್ಲಿ ಬಂದಿರ್ತಾರೆ. ವಾಕ್ಯ ಸಂಪನ್ನರು, ಒಳ್ಳೆ ಮಾತಿರುವವರು, ಜ್ಞಾನ ವಿಜ್ಞಾನದಲ್ಲಿ ಜಾಣರು, ಮಿತ್ರಜ್ಞರು, ಕೃತಜ್ಞರು, ಧರ್ಮಜ್ಞರು, ಲೋಭವಿರದವರು, ಮಾಧುರ್ಯ ಗುಣ ಸಂಪನ್ನರು, ವ್ಯಾಯಾಮಶೀಲಾಹ, ತಮ್ಮ ಕೆಲಸವನ್ನು ಮಾಡುವವರು, ಸರ್ವಲಕ್ಷಣ ಭೃತ್ಯಪೃತ್ಯಾಹ ಕುಲೋದ್ಗತಾಹ, ಅವರ ಪ್ರೊಫೆಷನಲಿ ಸ್ವಲ್ಪ ಹಿಂದೆ ಇರಬಹುದು, ಅಷ್ಟು ಅವರಿಗೆ ಹಣ ಗಿಣ ಬರದೇ ಇರಬಹುದು, ಆದರೆ ಅವರಲ್ಲಿರುವ ಪ್ರಾಮಾಣಿಕತೆಯನ್ನು ಪಕ್ಕ ಗುರುತಿಸಿ ಅವರನ್ನು ಗೆಳೆಯರನ್ನಾಗಿ ಮಾಡಿಕೊಳ್ಬೇಕು. ಕೃಪಾವಂತ ಗುಣೋಪೇತಾ ತಥಾ ವಿದ್ಯಾ ಸಮನ್ವಿತ, ಬೇರೊಬ್ಬರಲ್ಲಿ ಕೃಪೆ ಇರುತ್ತೆ, ವಿದ್ಯಾ ಸಮನ್ವಿತರಾಗಿರ್ತಾರೆ, ಈ ಹಿಂದೆ ಹೇಳಿದ ದೋಷಗಳಿರೋದಿಲ್ಲ, ಅಂಥವರನ್ನ ರಾಜ ಇಟ್ಕೊಳ್ಬೇಕು. ತೇ ಗ್ರಾಹ್ಯಾ ಪಾರ್ಥಿವೇನ ಯಥಾಶಕ್ತಿ ಸಮಾಚಾರ ಸಂತಸ್ತುಷ್ಯಂತಿ ಚ ಪ್ರಭು. ಇನ್ನು ಜನಸಾಮಾನ್ಯರು ಯಾರನ್ನ ಗೆಳೆಯರನ್ನಾಗಿ ಇಟ್ಕೊಂಡಿರಬೇಕು? ತೃಪ್ತಿ ಇರುವವರನ್ನ ಗೆಳೆಯರನ್ನಾಗಿ ಹೊಂದಬೇಕು. ತೃಪ್ತಿನೇ ಇಲ್ಲ ಅಂದ್ರೆ ಅವರು ಎಲ್ಲದ್ದು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾರೋ ಅವರು? ಆ ಎಕ್ಸ್ಪೆಕ್ಟೇಷನ್ಗೊಂದು ಮಿತಿಯೇ ಇಲ್ಲ ಅಂದ್ರೆ ಇನ್ನೂ ಇದು ಮಾಡಬೇಕಿತ್ತು, ಇನ್ನೂ ಅದು ಮಾಡಬೇಕಿತ್ತು. ಅಂತಹ ಗೆಳೆಯರನ್ನ ಹೊಂದದಿರು. ನಾಸ್ಥಾನೇಕೋಪವಂತಶ್ಚ, ಅವರಿಗೆ ಕೋಪ ಬರಬಾರದಲ್ಲಿ ಕೋಪ ಬರೋದಿಲ್ಲ. ಇದ್ದಕ್ಕಿದ್ದಾಗೆ ಮೂಡೌಟ್ ಆಗಿ ನಿಮ್ಮನ್ನು ಬಿಟ್ಟು ಆಚೆ ಎಲ್ಲೋ ಹೋಗೋದಿಲ್ಲ. ವಿರಕ್ತಾಶ್ಚ ನದುಷ್ಯಂತೆ ಮನಸಾಪ್ಯರ್ಥ ಕೋವಿದಾಹ, ಏನೋ ದೂರ ಆಗ್ತಾರೆ, ದೂರ ಆದಾಗ ಮತ್ತೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಲ್ಲ, ಆದರೆ ಕೆಟ್ಟದ್ದನ್ನೂ ಬಯಸೋಲ್ಲ. ಯಾವುದ್ಯಾವುದೋ ಕಾರಣದಿಂದ ಎದುರಾಳಿ ಪಕ್ಷದಲ್ಲಿ ಇದ್ರೂ ಕೂಡ ಗುಣವನ್ನು ಮೆಚ್ಚುತ್ತಾರೆ. ಇಷ್ಟೇ ತಾತ್ಪರ್ಯ. ಗುಣದ್ವೇಷಿಗಳೊಡನೆ ಗೆಳೆತನ ಮಾಡದಿರು. ಯಾರು ಗುಣವನ್ನು ಮೆಚ್ಚುತ್ತಾರೆ ಅವರಲ್ಲಿ ಗೆಳೆಯನಾಗು. ದೋಷಾಂಶ್ಚ ಲೋಭ ಮೋಹಾದೀನ್ ಅರ್ಥೇಚು ಯುವತಿ ಶುಚ ನದರ್ಶಯಂತಿ ಸುಹೃದೋ ವಿಶ್ವಸ್ಥ ಬಂಧುವತ್ಸಲಾಹ. ಲೋಭ ಮೋಹ ಇತ್ಯಾದಿಗಳನ್ನ ಮನಸ್ಸಿನಲ್ಲಿ ಹುಟ್ಟುತ್ತಲೇ ಪರಿಹಾರ ಯಾರು ಮಾಡಿಕೊಳ್ತಾರೆ ಅವರನ್ನ ಗೆಳೆಯರಾಗಿ ಮಾಡಿಕೋ. ಲೋಷ್ಟ ಕಾಂಚನ ತುಲ್ಯಾರ್ಥ ಸುಹೃತ್ಸು ಅಷಠ ಬುದ್ಧಯ. ಮಣ್ಣಿನ ಹೆಂಟೆ ಬಂಗಾರ, ಇದು ಎರಡನ್ನೂ ಕೂಡ ಸಮವಾಗಿ ನೋಡುವವರು, ಅಂದರೆ ನನ್ನದಲ್ಲದ್ದು ನನ್ನದ್ದು, ನನ್ನದಲ್ಲ ಯಾವುದು ನನ್ನದೋ ಅದು ನನ್ನದು, ಹೀಗೆ ಯಾರು ನೋಡ್ತಾರೆ ಅವರನ್ನ ಸ್ವೀಕರಿಸು. ಸಂಗೃಹಂತ ಪರಿಜನಂ ಭವಂತಿ ಉತ್ತಮ ಪುರುಷಾಹ ಏಚರಂತಿ ಅನಭಿಮಾನ. ಯಾರಿಗೆ ವಿಪರೀತವಾದ ಅತಿಮಾನ ಅಭಿಮಾನಗಳಿರೋದಿಲ್ವೋ ಅವರನ್ನ ಗೆಳೆಯರನ್ನಾಗಿಸಿಕೊಳ್ಳಬಹುದು. ಹೀಗಿದ್ರೆ ಈ ಇಂಥವರೊಡನೆ ಸಂಧಿ ಮಾಡಿಕೊಂಡ್ರೆ ವಿಸ್ತೀರ್ಯೇತ, ನಿನ್ನ ರಾಜ್ಯ ಹಿರಿದಾಗತ್ತೆ. ಸತ್ವವಂತೋ ಜಿತಕ್ರೋಧಾ ಬಲವಂತೋ ರಣಪ್ರಿಯಾ, ಒಳ್ಳೆಯ ಸತ್ವವಾದ ಮನಸ್ಸನ್ನು ಹೊಂದಿರುವವರು ಬಲಿಷ್ಠರು, ಕ್ಷಮಾಶೀಲರು, ಇವರೊಡನೆ ಸಂಧೇಯ ಸಂಧಾನ ಮಾಡಿಕೊಳ್ಳಬಹುದು. ಅದರಿಂದ ಇದು ನಿನಗೆ ಕೊಡುವ ಸಲಹೆ ಅಂತಂದು. ವಸ್ತುತಃ ಅವನಿಗೆ ಇದೆಲ್ಲ ಅನುಭವ ಆಗಿದೆ ಧರ್ಮರಾಜನಿಗೆ, ಆದರೂ ದೇವರ ಸಂಕಲ್ಪ ಕೇಳಿದ, ಅದಕ್ಕೆ ಅವರು ಉತ್ತರ ಕೊಟ್ಟರು ಅನ್ನುವಲ್ಲಿಗೆ 147ನೆಯ ಅಧ್ಯಾಯ. ಇನ್ನು ಇದಾದ ಮೇಲೆ ಒಂದು ದೊಡ್ಡ ಕಥೆ ಬರುತ್ತೆ, ಅದನ್ನ ನಾನು ಪ್ರಾಯ
ರಾಯರ ಆರಾಧನೆ ಆದ ಮೇಲೆ ತಪ್ಪಿದರೆ ರಾಯರ ಉತ್ತರಾರಾಧನೆಯ ದಿವಸ ಹೇಳೋದು ಅಂತ ಅನ್ಕೊಂಡಿದ್ದೇನೆ. ನಾಳೆ ಪಾಡ್ಯ ಆದ್ದರಿಂದಾಗಿ ಯಾವ ಚಿಂತನೆಯೂ ಇರೋದಿಲ್ಲ. ನಾಡಿದ್ದು ಮನೆಯಿಂದ ಪ್ರಾಯ ಮಂತ್ರಾರ್ಥ ಮಂಜರಿಯ ಚಿಂತನೆ ಅಂತ ಅನ್ಕೊಳ್ತಾ ಇದ್ದೇನೆ. ಇನ್ನು ಆಚೆ ನಾಡಿದ್ರಿಂದ ಮತ್ತೆ ಮಹಾಭಾರತವನ್ನು ಇದನ್ನು ಶುರು ಮಾಡಬಹುದು. ಇನ್ನೊಂದು ಸ್ವಲ್ಪ ಸಮಯ ಇದೆ. ಆ ಸಮಯದಲ್ಲಿ ನಮ್ಮ ಗುರುಗಳಾದ ಗೋವಿಂದಾಚಾರ್ಯರ ಜನ್ಮದಿನ ಆದ್ದರಿಂದ ಅವರ ಒಂದು ಕೃತಿಯನ್ನು ಸಂಕ್ಷಿಪ್ತವಾಗಿ ಅನುವಾದ ಮಾಡಬೇಕು ಅಂತವು. ವಸ್ತುತಃ ಹೋದ ಬಾರಿ ನಾನು ಏಕಾಕ್ಷರ ಕೋಶವನ್ನು ಒಂದು ಸ್ವಲ್ಪ ಅನುವಾದ ಮಾಡಿದ್ದೆ. ಋ ಅನ್ನೋದಕ್ಕೆ ನಿಂತಿತ್ತು, ಅಲ್ಲಿಂದ ಮುಂದುವರಿಸ್ತೇನೆ. ಏಕಾಕ್ಷರ ಕೋಶ ಬಹಳ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದಾಗ ಸಿಗುವಂತಹದ್ದು. ಆ ಹಿನ್ನೆಲೆಯಲ್ಲಿ ಅವರೇನು ಬರೆದಿದ್ದಾರೆ ಅದನ್ನು ಹೇಳ್ತೇನೆ. ನಾರಾಯಣೋರು ಇತ್ಯುಕ್ತ ಋಗತಾವಿತಿ ಯತ್ತತಃ ಯಥಾರ್ಥ ಜ್ಞಾನ ರೂಪತ್ವಾತ್ ಋದ್ಧತ್ವಾಚ್ಚ ಪರಾತ್ವರ. ಋಗತವ್ ಅಂತ ಒಂದು ಧಾತು ಇದೆ ಸಂಸ್ಕೃತದಲ್ಲಿ. ಅದರ ವರ್ಬಲ್ ಟೆಕ್ಸ್ಚರ್ ಏನನ್ನ ಹೇಳುತ್ತೆ ಅಂದರೆ ಋ ಅಂತನ್ನುವುದು ಜ್ಞಾನ ಅನ್ನುವ ಅರ್ಥದಲ್ಲಿ ಇದೆ ಅಂತ. ಋತ ಅಂದರೆ ವಸ್ತು ಹೇಗೆ ಇದೆಯೋ ಹಾಗಿನ ಅರಿವು, ತಿಳಿವು. ದೇವರು ಋತ ಯಾಕೆ ಅಂದರೆ ವಸ್ತು ಹೇಗಿದೆಯೋ ಹಾಗೆ ತಿಳಿಯುತ್ತಾನೆ ಆದ್ದರಿಂದ. ಇನ್ನು ವೃದ್ಧ ಅಂತ, ವೃದ್ಧ ಅಂತಂದ್ರೆ ಸಮೃದ್ಧ, ಎಲ್ಲದರಿಂದ ಸಮೃದ್ಧ. ಓ ಚಾಯಿಂದ ಹೇಳಬೇಕಾ? ನಾ ಹೇಳಿದ್ದೇನೆ ಹಾಗಾದ್ರೆ ಚಾಯಿಂದ ಹೇಳುವ. ಚಾಯಂ ಚರತಿ ಸರ್ವತ್ರ ಹೃದಯೇ ಜ್ಞಾನಿಭಿ ಸ್ಥಿತಃ. ದೇವರನ್ನ ಚ ಅಂತ ಕರೀತಾರೆ. ಯಾಕೆ ಅಂತಂದ್ರೆ ಅದೊಂದು ಧಾತು ಇದೆ. ಚಾಯಿರ್ ಸಂತಾನೆ ಅಂತ ಧಾತು. ಚಾಯಿರ್ ಸಂತಾನೆ ಅಂದ್ರೆ ನಿರಂತರವಾಗಿ ವ್ಯಾಪಿಸಿದವ ಅಂತ. ಜ್ಞಾನಿಗಳಲ್ಲಿ ವ್ಯಾಪಿಸಿದ್ದಾನೆ, ಜ್ಞಾನಿಗಳು ಇವನನ್ನ ಪರಿಚಿತನನ್ನಾಗಿಸಿದ್ದಾರೆ. ಚಿತ ಅಂದ್ರೆ ಜ್ಞಾತ ಅಂತ. ಪರಿಚಿತ ಅಂದ್ರೆ ಅವನ ಸುತ್ತಲೂ ಗೊತ್ತಿದೆ ಅಂತ, ಅವನ ಹಿಂದೆ ಮುಂದೆ ಎಲ್ಲ ಗೊತ್ತಿದೆ, ಅದನ್ನ ಪರಿಚಿತ ಅಂತ. ಹೀಗಾಗಿ ಚಿತನೆ ಚ. ಚ ಹೇಳಿದರೆ ಜ್ಞಾನಿಗಳು ಇವನನ್ನ ಹಬ್ಬಿಸಿದ್ದಾರೆ ತಮ್ಮ ಪರಂಪರೆಯಲ್ಲಿ. ಚಂಡಶ್ಚ ಅಸುರಪೂಗಶ್ಚ. ಚಂಡ ಅಂತಂದ್ರೆ ಭಯಂಕರ ಅಂತರ್ಥ. ದೈತ್ಯರಿಗೆ ಇವನು ಭಯಂಕರ. ಇನ್ನು ಚ ಅಂತಂದ್ರೆ ಸಂಸ್ಕೃತದಲ್ಲಿ ಒಂದರ್ಥ ಇದೆ, ಕೂಡ, ಆಲ್ಸೋ ಅಂತ ಇಂಗ್ಲಿಷ್ನಲ್ಲಿ ಹೇಳಿದ ಹಾಗೆ. ಸಮುಚ್ಚಯ ಎಲ್ಲ ಗುಣಗಳ ಮೊತ್ತ. ಚದೇಹ ಆಹ್ಲಾದನಾಚೋಯಂ. ಚದಿ ಆಹ್ಲಾದನೆ ಅಂತ ಒಂದು ಧಾತು ಇದೆ, ಅದರ ಚ ಅಂದ್ರೆ ಆನಂದಗೊಳಿಸುವವ ಅಂತ. ಇನ್ನು ಕಚ್ಚಪಂ ಚಂಬದಂತ್ಯಾರ್ಯಾಹ ಕಚ್ಚಪಾತ್ಮ ಹರಿಶ್ಚ ಚಹ. ಇನ್ನು ಆಮೆಯನ್ನು ಚ ಅಂತ ಕರೀತಾರೆ. ಈ ನಿರ್ವಚನಕ್ಕೆ ಸಂಪ್ರದಾಯವೇ ಮೂಲವೇ ವಿನಃ ಇದಕ್ಕೆ ಸ್ಪಷ್ಟ ಧಾತುಪಾಠ ಎಲ್ಲೂ ಸಿಗೋದಿಲ್ಲ. ಹೀಗೆ ಚ ಅನ್ನುವ ವರ್ಣ ದೇವರ ಹೆಸರು ಹೇಗೆ, ದೇವರ ಗುಣಗಳನ್ನು ಹೇಗೆ ಹೇಳುತ್ತೆ ಅಂತ ಹೇಳಿದ್ರು. ಛಂದೋಭಿಶ್ಚಾದಿತತ್ವಾತ್ತು ಛಮೇನಂ ಪರಿಚಕ್ಷತೆ. ವೇದಗಳು ಇವನನ್ನು ಮುಚ್ಚಿಟ್ಟಿವೆ, ಬಿಚ್ಚಿಟ್ಟಿಲ್ಲ. ಛಂದೋಭಿ ಛಾದಿತತ್ವಾತ್ತು, ಅದರಿಂದಾಗಿ ಛ. ಇನ್ನೂ ಒಂದು ಅರ್ಥದಲ್ಲಿ ಛ, ಯಾಕೆಂದ್ರೆ ಮಾಯಾ ಯವನಿಕಾಚ್ಛನ್ನೋ ವಾಸುದೇವಶ್ಚ ಉಚ್ಯತೆ.
ತನ್ನ ಬಂಧಕ ಶಕ್ತಿಯೇ ಮುಸುಗು. ಮಾಯಾ ಯವನಿಕಾ ಛನ್ನಹ, ತನ್ನ ಬಂಧಕ ಶಕ್ತಿ, ತನ್ನ ಮೋಹಕ ಶಕ್ತಿ ಎಂಬ ಮುಸುಗನ್ನ ಮುಂದೆ ಬಿಟ್ಟಿದ್ದಾನೆ. ಆದ್ದರಿಂದಾಗಿಯೂ ಇವನು ಛ. ಇನ್ನು ಜ, ನವೋ ನವೋ ಜಾಯತೇಯಂ ಜಯತ್ಯಖಿಲ ಶಾಸ್ತ್ರವಾನ್. ಹೊಸ ಹೊಸದಾಗಿ ಹುಟ್ಟುತ್ತಾ ಇರ್ತಾನೆ. ಅದನ್ನು ಹೇಳ್ತೇವಲ್ಲ, ನವೋ ನವೋ ಭವತಿ ಜಾಯಮಾನ ಅಂತ. ಅನ್ನಾಂ ಕೇತು ರುಚತಾಂ, ಕೇತು ಉಷಸಾಂ. ಉಷಸ್ ಅಂತಂದ್ರೆ ಉಷ ಸಂಪ್ರಕಾಶ. ಎಲ್ಲ ಬೆಳಗಿನ ಕೇತು ಎತ್ತರದ ಬೆಳಕು. ಕೇತು ಅಂದ್ರೆ ಶ್ರೇಷ್ಠ. ರಘುವಂಶ ಕೇತು ಅಂದ್ರೆ ರಘುವಂಶದವರಲ್ಲೇ ಶ್ರೇಷ್ಠ. ಉಷಸಾಂ ಕೇತು, ಅಹನಃ ಕೇತು, ಅರಿವಿನ ತುದಿ. ಇವನು ಸಿಕ್ಕಿದ್ರೆ ಮುಗಿತು ಹಾಗೆ. ಅದರಿಂದಾಗಿ ಇವನನ್ನ ಹೇಳ್ತಾರೆ ನವೋ ನವೋ ಜಾಯತೆ. ಎಷ್ಟು ಜನ ಜ್ಞಾನಿಗಳು ಅನಂತ ಕಾಲದಲ್ಲಿ ಕಂಡಿದ್ದಾರೆ, ಅವರೆಲ್ಲರಿಗೂ ಹೊಸ ಹೊಸದಾಗಿ ತೋರಿಕೊಳ್ಳುತ್ತಾನೆ. ಹೀಗಾಗಿ ಜಾಯತೆ ಇತಿ ಜಮ್ ಅಂತ. ಇನ್ನು ಜಪ್ಯತೆ ಮುನಿಭಿರ್ನಿತ್ಯಂ ಜನಯತ್ಯಖಿಲಂ ಜಯತ್, ಜಯತೆ ಅಖಿಲ ಶಾಸ್ತ್ರವಾನ್. ಎಲ್ಲ ಶತ್ರುಗಳನ್ನು ಗೆಲ್ಲುತ್ತಾನೆ. ಜಪ್ಯತೆ ಮುನಿಭಿರ್ನಿತ್ಯಂ, ಎಲ್ಲ ಮುನಿಗಳ ಜಪಕ್ಕೆ ಒಳಗಾಗಿದ್ದಾನೆ. ಆದ್ದರಿಂದಾಗಿ ಅವನು ಜ. ಜನಯತಿ ಅಖಿಲಂ ಜಗತ್, ಎಲ್ಲ ಜಗತ್ತನ್ನು ಹುಟ್ಟಿಸುತ್ತಾನೆ. ಆದ್ದರಿಂದಾಗಿ ಜ. ಮೃತ್ಯುಂಜಯೋ ಜ ಇತ್ಯುಕ್ತ ತಥೋ ಜೋ ಜಗದೀಶ್ವರ. ಜಹ ಅಂತಂದ್ರೆ ಮೃತ್ಯುವನ್ನು ಗೆದ್ದವ, ಆದ್ದರಿಂದಾಗಿ ಅವನ ಹೆಸರು ಜ ಅಂತ. ಹೀಗೆ ಜ ಆಯ್ತು. ಇನ್ನು ಝ, ಝ ಅನ್ನುವ ಪದದಿಂದ ಹೆಚ್ಚು ಪದಗಳು ಸಂಸ್ಕೃತದಲ್ಲೇ ಇಲ್ಲ ಅಂದರೆ ಇನ್ನು ಉಳಿದ ಕಡೆಯಲ್ಲಿ ಬೇಡ. ಉಳಿದ ಕಡೆ ಇರುತ್ತೆ ಅಂತ ಹೆಂಗೆ? ಯಾಕೆಂದ್ರೆ ಮಹಾಪ್ರಾಣವೇ ಇಲ್ಲ. ಝ ಅಂತ ಹೇಳಿ ಕನ್ನಡದಲ್ಲಿ ಉಂಟು, ಇಲ್ಲ ಅಂತ ಅವರು ವಾದ ಮಾಡ್ತಾ ಇದ್ದಾರೆ ಕೆಲವರು. ಕನ್ನಡದಲ್ಲಿ ಉಂಟು, ಯಾಕೆಂದರೆ ಸಂಸ್ಕೃತದ ಮಗಳು ಕನ್ನಡ. ಅಲ್ಲಿ ಇಲ್ಲ ಅಂದರೆ ಹೇಗೆ? ಬೇರೆ ಭಾಷೆಯಲ್ಲಿ ಇಂಗ್ಲೀಷಿನಲ್ಲಿ ಇಲ್ಲ. ಹಾಗಾದ್ರೆ ನಾವು ಥಿಂಕ್ ಅಂತ ಹೇಳ್ತೀವಲ್ಲ ಅಂದರೆ ಅದು ಇಂಡಿಯನ್ ಇನ್ಫ್ಲುಯೆನ್ಸ್. ಇಟ್ ಶುಡ್ ಬಿ ಥಿಂಕ್ ಅಷ್ಟೇ ಅವ್ರಿಗೆ, ಅದು ಥಿಂಕ್. ಅದು ಥೈ ಅನ್ನೋದು ನಮ್ಮ ಭಾಷೆ ಅಲ್ಲ. ಅಂದರೆ ಅವರು ಥೈ ಅಂತ ಹೇಳಿ ಮಹಾಪ್ರಾಣ ಏನು ಹೇಳಲ್ಲ ಅವರು. ನಾವು ಥಾಯ್ಲ್ಯಾಂಡ್ ಅಂತೀವಿ, ಅವರು ಥಾಯ್ಲ್ಯಾಂಡ್ ಅಷ್ಟೇ. ಅವರಲ್ಲಿ ಮಹಾಪ್ರಾಣ ಇಲ್ಲ, ಢಾ ಇಲ್ಲ, ಝ ಇಲ್ಲ. ಹೀಗಾಗಿ ನಮ್ಮ ಮಿತಿ ಅಷ್ಟೇ. ಅಂದರೆ ಅವರಲ್ಲಿ ಝ ಇಲ್ಲ. ಇನ್ನು ಕಳೆದು ಹೋದ ಧಾತು ಪಾಠಗಳಲ್ಲಿ ಎಷ್ಟಿದೆಯೋ ಗೊತ್ತಿಲ್ಲ. ಇದ್ದದ್ದನ್ನು ಇಲ್ಲಿ ಸಂಗ್ರಹಿಸಿದ್ದಾರೆ. ಏನಂತ, ಅರಿಣಾಂ ಝಾಟನಾ ವಿಷ್ಣು ಝನಾಮಾ ಪ್ರೋಚ್ಯತೆಯ ಬುಧೈ. ಅರಿಗಳನ್ನು ಝಾಡಿಸುತ್ತಾನೆ, ಹಗೆಗಳನ್ನು ಕೊಡಹುತ್ತಾನೆ. ಝಾಟನ ಅಂದರೆ ಝಾಡಿಸುವುದು ಅಂದರೆ ಕೊಡಹುವುದು. ಅರಿಣಾಂ ಝಾಟನಾತ್ ಝ, ಹಗೆಗಳನ್ನು ಕೊಡಹುತ್ತಾನೆ. ಆದ್ದರಿಂದಾಗಿ ಅವನು ಝ. ಇನ್ನು ಗುಂ ಶಬ್ದ ಇತ್ಯತಶ್ಚೈನಂ ಗಮಂತೇಂಗ ಪ್ರಕೀರ್ತಿತಃ. ಗುಂಗ್ ಅಂತ ನಾವು ಇವತ್ತು ಕನ್ನಡದಲ್ಲಿ ಹೇಳ್ತೇವೆ, ಗುನುಗುವುದು ಅಥವಾ ಅದು ಗುಂಗು ಅಂತ. ಅದು ಮೂಲತಃ ಸಂಸ್ಕೃತದ್ದೇ, ಮುಂಗ್ ಶಬ್ದ ಅಂತ. ಅದು ಧಾತು ಉಂಟು. ಎಲ್ಲ ಜ್ಞಾನಿಗಳ ಗುಂಗಿನಲ್ಲಿ ಅವನಿರ್ತಾನೆ, ಮುಸ್ತವೆ ಅವರಿಂದ ಸ್ತೋತ್ರ ಮಾಡಲ್ಪಡ್ತಾನೆ. ಹೀಗಾಗಿ ದೇವರ ಹೆಸರು ಗ ಅಂತ. ಜಗತ್ತಷ್ಟಂಕನಾಟ್ಟೋಯಂ ಥಲತ್ಯತ್ಯ ಜಗತ್ ಸಠ ಠೂನ್ಯ ವಚನ ತೇನ ದೋಷ ಶೂನ್ಯತ್ವತಶ್ಚ ತಟಃ. ಜಗತಃ ಟಂಕನಾಥ, ಟಂಕನ ಅಂದರೆ ಕೆತ್ತುವುದು ಅಂತ. ಜಗತ್ತನ್ನು ಗೊತ್ತಾಗದಂತೆ ಕೆತ್ತಿದವ,
ಹೀಗೇ ಇರಬೇಕು ಅಂತ. ಅದನ್ನೇ ಆ ಜಗತ್ತಿನ ನಿಯಮಗಳನ್ನೇ ನಾವು ರಿಸರ್ಚ್ ಮಾಡೋದಲ್ವಾ. ಜಗತ್ತಿನ ನಿಯಮಗಳು ಈಗಾಗಲೇ ಇದೆ, ಅದನ್ನು ನಾವು ಹುಡುಕಬೇಕು, ದೇವರ ಹೆಜ್ಜೆಗಳು ಏನು ಅಂತ. ಅದಕ್ಕೆ ಟಂಕನಾಥ್ ಜಗತ್ತಿನಲ್ಲೊಂದು ಗುರುತು ಮೂಡಿಸಿದ್ದಾನೆ, ಹೀಗಾಗಿ ಅವನು ಟ ಅಂತ. ಇನ್ನು ಠಲತ್ಯತ್ತಿ ಜಗತ್ ಸಠಃ, ಜಗತ್ತನ್ನು ತಿನ್ನುತ್ತಾನೆ ಠಲತಿ. ಅದಕ್ಕೆ ಬಹಳ ಮಜವಾಗಿ ಇರುವ ಗೆಳೆಯರ ಗುಂಪನ್ನು ಠೋಳಿ ಅಂತ ಕರೀತಾರೆ ಕನ್ನಡದಲ್ಲಿ. ಮಹಾಪ್ರಾಣ ಠೋಳಿ ಅಂದರೆ ಒಬ್ಬ ಪ್ರಭಾವಿ ನಾಯಕನ ಹಿಂದೆ ಓಡಾಡ್ತಾ ಇರ್ತಾರೆ, ತಿನ್ನೋದು ಮತ್ತೆ ಕುಡಿಯೋದು ಮಾತ್ರ ಕೆಲಸ ಅವರಿಗೆ. ಹೀಗಾಗಿ ಅವರನ್ನು ಠೋಳಿ ಅಂತ. ಕನ್ನಡದಲ್ಲಿ ಎಲ್ಲಿಂದ ಬಂತದು ಠೋಳಿ ಅನ್ನುವ ಪದ? ಠಲ ಅದನಿ ಅನ್ನುವ ಧಾತುವಿನಿಂದ ಬಂತದ್ದು. ಇನ್ನು ಠಶೂನ್ಯ ವಚನಸ್ತೇನ, ಠ ಅಂತಂದ್ರೆ ಶೂನ್ಯ ಅಂತ. ಮೊದಲು ಠಾನ ಹೇಗೆ ಬರಿತಾ ಇದ್ರು ಅಂತ, ತುಳು ಲಿಪಿಯಲ್ಲಿ ಅಥವಾ ಬೇರೆ ಲಿಪಿಯಲ್ಲಿ ಒಂದು ಗುಂಡಕ್ಕೆ ಕೊಟ್ಟು ಮಧ್ಯದಲ್ಲಿ ಒಂದು ಚುಕ್ಕೆ ಇಡ್ತಾ ಇದ್ರು, ಅದಕ್ಕೆ ಕೊಂಬು ಬಂದ್ಮೇಲೆ ಅದು ಕನ್ನಡದ ಲಿಪಿ ಆಯಿತು. ಅದು ಮೊದಲು ಪ್ರಾಚೀನ ಕನ್ನಡದ ಲಿಪಿಗಳಲ್ಲಿ ಹಾಗಿರಲಿಲ್ಲ ಅದು. ಇದು 13ನೇ ಲಿಪಿಯಲ್ಲಿ ಈ ತರಹ 13ನೇ ವರ್ಷನಲ್ಲಿ ಗುಂಡಗೆ ಒಂದು ಬರೆದು ಮಧ್ಯದಲ್ಲಿ ಚುಕ್ಕೆ ಇಟ್ಟು ಮತ್ತೆ ಅದು ಏಕೆಂದರೆ ರಕಾರದಿಂದ ಬೇರೆ ಆಗಬೇಕು ಅಂತ. ಮೊದಲೆಲ್ಲ ಹಾಗಿರಲಿಲ್ಲ, ಆದರೆ ಆ ಲಿಪಿ ಯಾಕೆ ಆ ರೀತಿ ರೂಪುಗೊಂಡಿತ್ತು ಅಂದರೆ ಹೀಗೆ ಧಾತು ಇರೋದ್ರಿಂದ, ಶೂನ್ಯ ಅಂತ ಧಾತು ಇರೋದ್ರಿಂದಾಗಿ ಏನು ಮಾಡಿದ್ರು ಲಿಪಿಯೂ ಆ ರೀತಿ ರೂಪುಗೊಂಡಿತ್ತು. ಹೀಗೆ ನಾವು ಭಾಷೆಯಿಂದ ಇದು ರೂಪುಗೊಳ್ಳುತ್ತೆ, ಲಿಪಿ ರೂಪುಗೊಳ್ಳುತ್ತೆ, ಲಿಪಿಯಿಂದ ಭಾಷೆ ರೂಪುಗೊಳ್ಳುತ್ತೆ. ಯಾವ ಲಿಪಿಯೂ ಕಾನ್ಸ್ಟೆಂಟ್ ಆಗಿ ಇರಲ್ಲ. ದೇಹ ಹೇಗೆ ಆತ್ಮ ಭಿನ್ನವೋ ಹಾಗೆ ಲಿಪಿ ಭಾಷೆ ಭಿನ್ನ. ಈಗಿನ ಲಿಪಿಯೇ ಆಗಲೂ ಇತ್ತು ಅಂತ ಹೇಳಿದ್ರೆ ಪಾಪ ಅವ್ರ ಬಗ್ಗೆ ಕರುಣೆ ಇರಬೇಕು ಅವ್ರ ಬಗ್ಗೆ. ಲಿಪಿ ಕಾನ್ಸ್ಟೆಂಟ್ ಆಗಿರಲ್ಲ. ಅದನ್ನ ಹೇಳಿದ್ನಲ್ಲ, ಕನ್ನಡದ್ದು 13ನೇದ್ದೋ 14ನೇದ್ದೋ ವರ್ಷನ್, ಇಂಗ್ಲಿಷ್ನದ್ದೇ 4ನೇದ್ದೋ 5ನೇದ್ದೋ ವರ್ಷನ್. ಇಂಗ್ಲಿಷ್ ಹೀಗೆ ಬರಿತಾ ಇರಲಿಲ್ಲ. ನೀವು ಸ್ವಲ್ಪ ಹಿಂದೆ ಹೋದ್ರೆ ಆಂಗ್ಲೋ ಸ್ಯಾಕ್ಸನ್ ಪೀರಿಯಡ್ ಅಲ್ಲಿ ಬೇರೆ ಬರಿತಾ ಇದ್ರು ಅಂತ ಕಾಣುತ್ತೆ. ಅದರಿಂದಾಗಿ ಠ ಇವತ್ತು ಬಂದಿರುವ ಲಿಪಿ ಗುಂಡಗೆ ಒಂದು ವೃತ್ತಾಕಾರವನ್ನು ಬರೋದು ಮಧ್ಯದಲ್ಲಿ ಚುಕ್ಕೆ ಇಡೋದು ಅಂತ ಒಂದು ಬಂತಲ್ಲ, ಅದು ಈ ಕನ್ನಡದಲ್ಲಿ ಅದು ಬಂದಿದ್ದು ಹೀಗೆ. ಸಂಸ್ಕೃತದಲ್ಲೆಲ್ಲ ನೀವು ನೋಡಿದ್ರೆ ಕೇವಲ ಒಂದು ಶೂನ್ಯ ಅಷ್ಟೇ, ಒಂದು ಸೊನ್ನೆ. ಯಾಕೆಂದ್ರೆ ಶೂನ್ಯ ಅಂತ ಅರ್ಥ ಇರೋದು. ಠಲತ್ಯತ್ತಿ ಠಶೂನ್ಯ ವಚನಸ್ತೇನ ದೋಷ ಶೂನ್ಯತ್ವ ತಶ್ಚ ಠಃ, ದೋಷ ಶೂನ್ಯನಾಗಿದ್ದಾನೆ ಆದ್ದರಿಂದಾಗಿ ದೇವರ ಹೆಸರು ಠಮ್ ಅಂತ. ನಮ್ ಸ್ವಲ್ಪ ಮಾಡುತ್ತೆ. ಡಪ ಸಂಘಾತ ಇತ್ಯಸ್ಮಾತ್ ಜಪ ಡಪಯತೆ ಯತಃ, ಡಪನ ಅಂದ್ರೆ ಒಟ್ಟು ಮಾಡುವುದು. ಆದರೆ ಇವತ್ತು ಡಪ ಸಂಘಾತ ಏನೋ ನಾವು ಬಳಸ್ತಾ ಇಲ್ಲ. ಆಂಗ್ಲದಲ್ಲಿ ಒಂದು ಶಬ್ದ ಇದೆ ಡಂಪ್ ಅಂತ, ಅದಕ್ಕೆ ಮೂಲ ಡಪ ಸಂಘಾತ ಎನ್ನುವ ಸಂಸ್ಕೃತದ ಒಂದು ಪದ. ಹೀಗಾಗಿ ದೇವರ ಹೆಸರು ಡ ಯಾಕೆ ಅಂತಂದ್ರೆ ಡಪತೆ, ಒಟ್ಟು ಮಾಡಿ ಇಡ್ತಾನೆ. ಹೇಗೆ ಒಟ್ಟು ಮಾಡುತ್ತಾನೆ ಬಹಳ ವಿಚಿತ್ರ. ಸಂಧಿಮಾನ್ ಅಂತ ಕರೀತಾರಲ್ವಾ, ಸಂಧಾತ ಸಂಧಿಮಾನ್ ಸ್ಥಿರ ಅಂತ. ಹೀಗಾಗಿ ಡಪ ಸಂಘಾತೆ ಅಂತ ಧಾತು. ಡಯನಾಚ ಡಕಾರೋಯಂ, ಡಯನ ಅಂತಂದ್ರೆ ಹಾರುವುದು ಅಂತ. ಇಂಗ್ಲಿಷ್ನಲ್ಲಿ ಡಯಾನ ಇದೆಯಲ್ಲ ಅಂದ್ರೆ ಆ ಡಯಾನ ಅನ್ನುವ ದೇವತೆ ಹಾರ್ತಾ ಇರ್ತಾಳೆ ಅಂತಾನೆ. ಗ್ರೀಕಿನಲ್ಲಿಯೂ ಕೂಡ ಡಯಾನ ಅಂತ ಅವಳಿಗೆ ಹೆಸರು. ಅದರಿಂದಾಗಿ ದೇವರು ಡ ಹಾರುತ್ತಾನೆ. ಡಶ್ಚಾಪಿ ಬಡವಾನಲಹ. ಇನ್ನು ಡ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಸಮುದ್ರದ ಒಳಗಡೆ ಒಂದು ಅಪಾರವಾದ ಬೆಂಕಿ ಇದೆ. ಈಗ ವಿಜ್ಞಾನಿಗಳು ಅದನ್ನು ಹೀಲಿಯಂ ಅಂತ ಗುರುತಿಸ್ತಾರೆ.
ಬರ್ಮುಡಾ ಟ್ರಾಂಗಲ್ ಅಲ್ಲಿ ಹೋದ್ರೆ ಯಾವುದು ಕಾಣೋಲ್ಲ, ಯಾಕೆ ಅಂದ್ರೆ ಬಿಕಾಸ್ ಆಫ್ ಹೀಲಿಯಂ ಅಂತ ಒಂದು ವಿವರಣೆ ಇದೆ. ಇರಲಿ, ಕಾನ್ಸ್ಪೈರಸಿ ಥಿಯರೀಸ್ ಬೇಕಷ್ಟು ಇರ್ತವೆ. ಆ ಕಾನ್ಸ್ಪೈರಸಿ ಥಿಯರಿ ಎಲ್ಲ ತಗೊಳ್ಳಿಕ್ ಹೋಗ್ತಾ ಇಲ್ಲ, ಆದ್ರೆ ಇದೊಂದು ಪ್ರಬಲವಾದ ಊಹೆ. ಅಲ್ಲಿ ಒಂದು ಹೀಲಿಯಂ ಇದೆ, ಅವರು ಕಂಡವರು ಇಲ್ಲ, ಹೀಲಿಯಂ ಇದೆ ಅಂತ ಅವ್ರು ಹೇಳ್ತಾರೆ. ನಾವು ಇಲ್ಲ, ಅದು ಒಡಬಾನಲ ಅಂತನ್ನುವ ದೇವರ ಒಂದು ರೂಪ, ಅದು ಸಮುದ್ರದ ನಡುವೆ ಉರಿಯುವ ಕಿಚ್ಚು, ಕಡಲ ಕಿಚ್ಚು ಅಂತ ನಾವು ಹೇಳ್ತೇವೆ. ಧೌಕತೆ ಸರ್ವತಶ್ಚಾಯಂ ಭಗವಾನ್ ಸ್ತೇನ ಢಸ್ಮೃತ, ಎಲ್ಲ ಕಡೆಯಿಂದ ಆಕ್ರಮಿಸುತ್ತಾನೆ, ಅಥವಾ ಡೌ ತಂತು ಸಂತಾನೆ ಅಂತ ಒಂದು ಧಾತು ಇದೆ. ಧೌಕತೆ ಅಂತಂದ್ರೆ ಸುತ್ತಲೂ ಹೆಣೆಯುತ್ತಾನೆ ಅಂತ, ಸುತ್ತಲೂ ನಮ್ಮನ್ನು ಹೆಣದಿರುತ್ತಾನೆ, ಆದ್ದರಿಂದಾಗಿ ಧ ಅಂತ ಕರೀತಾರೆ. ನಾ ಹೇಳಿ ಮುಗಿಸ್ತೇನೆ ನಾನು. ನಾರಾಯಣೋ ನ ಇತ್ಯುಕ್ತೋ ಭೂಷಣಂ ಶರಣಂ ಸತಾಂ, ದೇವರನ್ನ ಣ ಅಂತ ಕರೀತಾರೆ. ಯಾಕೆ ಅಂದ್ರೆ ಜಗದ ಒಡವೆ ಅವನಿದ್ದದ್ದಕ್ಕೆ ಈ ಜಗತ್ತು ಸೊಬಗು, ಅವನಿಲ್ಲದೆ ಹೋದ್ರೆ ಈ ಜಗತ್ತಿನಲ್ಲಿ ಸೊಬಗಿಲ್ಲ. ಆದಿ ಮಧ್ಯಾಂತವರ್ಣಾನಾಂ ಏಕಸ್ಯ ಗ್ರಹಣೇ ಸತಿ ಅಖಿಲಂ ಗೃಹ್ಯತೆ ನಾಮೇತ್ಯಾಚಕ್ಷತ ವಿಚಕ್ಷಣಾಃ. ಆದಿ ಮಧ್ಯಾಂತ ವರ್ಣಾನಾಂ ನ ರಾ ಯ ನ, ಇದರ ಏನೊಂದು ವಿನ್ಯಾಸವನ್ನು ನಾವು ತಿಳಿದುಕೊಂಡ್ರೆ ಅಕಾರದ ಶಬ್ದವೇ, ಅಕಾರದ ನಿರ್ವಚನವೇ ಆಗಿದೆ. ದೇವರು ಯಾವುದೂ ಅಲ್ಲ, ಅದರಿಂದಾಗಿ ನ. ಇದು ಐತರೆಯ ಭಾಷ್ಯದಲ್ಲಿ ಮಧ್ವಾಚಾರ್ಯರು ಹೇಳಿದ ಅರ್ಥ. ದೇವರು ಎಲ್ಲ ನಾಶಗಳಿಂದ ದೂರ, ಹೀಗಾಗಿ ರಿ ಪ್ಲಸ್ ಆ. ದೇವರು ಜ್ಞಾನಸ್ವರೂಪ, ಯಾ ಪ್ಲಸ್ ಆ. ನ ಅಂತಂದ್ರೆ ನಿರ್ವೃತ್ತಿ, ಉತ್ಕಟವಾದ ಆನಂದ. ನ ಹೀಗೆ ದೇವರ ನಾಲ್ಕು ಗುಣಗಳು ಇಲ್ಲಿ ಇದೆ, ನಾರಾಯಣ ಅಂತ ಒಂದು ನಿರ್ವಚನ ಉಂಟು. ಅದನ್ನ ಇಲ್ಲಿ ನ ಅಂದ್ರೇನೆ ನಾರಾಯಣ ಅಂತ ಅರ್ಥ. ಯಾಕೆ ಅಂದ್ರೆ ಐತರೆಯ ಉಪನಿಷತ್ತಿನ ಕಡೆಯಲ್ಲಿ ವಿಷ್ಣು ಶಬ್ದದ ಅನುಸಂಧಾನ ಹೇಗೆ ಮಾಡೋದು ಅಂತಾನೆ ಚಿಂತನೆ. ಅದರಿಂದ ನಕಾರೋ ಬಲಮಿತ್ಯುಕ್ತಂ ನಶ್ಚ ನಿರ್ವೃತ್ತಿ ವಾಚಕ. ನ ಅಂತಂದ್ರೆ ಬಲ, ದೇವರು ಬಲರೂಪ. ಣ ಅಂತಂದ್ರೆ ಆನಂದ, ದೇವರು ಆನಂದ ರೂಪ. ಬಲಾನಂದ ಸ್ವರೂಪತ್ವಾತ್, ಬಲಾನಂದ ಸ್ವರೂಪನಾಗಿದ್ದರಿಂದ ದೇವರು ಣ ಅಂತ ಹೇಳಿ ಅವನನ್ನು ಕರೀತಾರೆ. ಹೀಗಾಗಿ ಣ ಅಂತನ್ನುವ ವರ್ಣದ ಹಿನ್ನೆಲೆಯಲ್ಲಿ ಈ ಸರ್ತಿಯ ಗುರುಗಳ ಜನ್ಮದಿನದ ಆಚರಣೆ. ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ ಮತ್ತೆ ಇಲ್ಲಿಂದ ಮುಂದೆ ಮೊದಲೇ ನೆನಪಿಸ್ಬೇಕಷ್ಟೇ ನೀವು. ಹಾಗೆ ಮಹಾಭಾರತದ ಒಂದು ಚಿಂತನೆ ಸ್ವಲ್ಪ ಮಾಡಿದ್ದು, ಮತ್ತೆ ಇದು ಮುಂದೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ದಿವಸ ಮತ್ತೆ ಶುರು ಆಗುತ್ತೆ. ನಾಳೆ ಇಲ್ಲ, ನಾಡಿದ್ದುಂಟು. ಕೃಷ್ಣಾರ್ಪಣ.